ಶಿವಮೊಗ್ಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಅಮೂಲ್ ಉತ್ಪನ್ನಗಳನ್ನು ಬಳಸಬೇಡಿ ಎಂದು ಅಮೂಲ್ ವಿರುದ್ಧ ತುಮಕೂರಿನಲ್ಲಿ ಕರವೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಗುಜರಾತ್ ಮೂಲದ ಅಮೂಲ್ ಹಾಲಿನ ಉತ್ಪನ್ನಗಳ ಸಂಸ್ಥೆಯೊಂದಿಗೆ ನಂದಿನಿ ಹಾಲಿನ ಬ್ರ್ಯಾಂಡ್ ಉತ್ಪನ್ನಗಳ ಜೊತೆಗೆ ವಿಲೀನ ಮಾಡಿ ಗ್ರಾಹಕರಿಗೆ ನೀಡುವ ಹುನ್ನಾರ ನಡೆಯುತ್ತಿದ್ದು ಇದರ ವಿರುದ್ಧ ಸರ್ಕಾರದ ಯಾವುದೇ ವ್ಯಕ್ತಿಗಳು ಮಾತನಾಡುತ್ತಿಲ್ಲ. ಅಲ್ಲದೆ ಗುಜರಾತ್ನ ಮಾರ್ವಾಡಿಗಳು ದಬ್ಬಾಳಿಕೆ ಮಾಡಿ ಅಮೂಲ್ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವುದರಿಂದ ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆಗಳು ಗಣನೀಯವಾಗಿ ಕುಸಿದಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯು ಪ್ರತಿಭಟನೆ ನಡೆಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಕೇಂದ್ರದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ಅಮೂಲ್ ಉತ್ಪನ್ನಗಳನ್ನ ರಸ್ತೆಗೆ ಸುರಿದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ ಅವರು ಪ್ರತಿಕ್ರಿಯಿಸಿ ಹತ್ತಾರು ವರ್ಷಗಳಿಂದ ರೈತರು ಕಟ್ಟಿರುವ ನಂದಿನಿ ಹಾಲು ಉತ್ಪಾದಕ ಸಂಸ್ಥೆಯನ್ನ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಗುಜರಾತ್ನ ಅಮೂಲ್ ಹಾಲು ಉತ್ಪಾದನಾ ಸಂಸ್ಥೆಯು ಅಮೂಲ್ ಹೆಸರಿನಲ್ಲಿ ನಂದಿನಿ ಉತ್ಪನ್ನಗಳನ್ನ ಮಾರಾಟ ಮಾಡಲು ಹುನ್ನಾರ ನಡೆಸುತ್ತಿದ್ದು ಕನ್ನಡಿಗರಾದ ನಾವು ಇದನ್ನ ನಡೆಸಲು ಆಗುವುದಿಲ್ಲ. ಹೀಗಾಗಿ ಕರವೇ ರಾಜ್ಯಾದ್ಯಂತ ಅಮೂಲ್ ಉತ್ಪನ್ನಗಳನ್ನ ಬೀದಿಗೆಸೆದು ಹೋರಾಟ ಮಾಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಕೇಂದ್ರ ಸರ್ಕಾರದ ಸ್ವಾಮ್ಯದ ಅಮೂಲ್ ವಿರುದ್ಧ ಪ್ರತಿಭಟಿಸಿದ್ದೇವೆ ಎಂದರು. ರಾಜ್ಯದಾದ್ಯಂತ ಹೋರಾಟ ಹಮ್ಮಿಕೊಂಡಿದ್ದೀವಿ. ರಕ್ಷಣಾ ವೇದಿಕೆ ನಂದಿನಿ ರೈತರ ಉತ್ಪನ್ನಗಳನ್ನು ಇವತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಅಮೂಲ್ ಸಂಸ್ಥೆಗೆ ವಿಲೀನಗೊಳಿಸಿ ನಮ್ಮ ಕರ್ನಾಟಕದ ಒಂದು ನಂದಿನಿ KMF ಸಂಸ್ಥೆಯನ್ನು ಇವತ್ತು ದುಸ್ಥಿತಿಗೆ ತರ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಕೇಂದ್ರ ಸರ್ಕಾರ. ಈಗಾಗಲೇ ಬ್ಯಾಂಕಿಂಗ್ ಕ್ಷೇತ್ರದ ಎಲ್ಲ ನಮ್ಮ ಸ್ಥಳೀಯ ಬ್ಯಾಂಕ್ಗಳನ್ನು ವಿಲೀನಗೊಳಿಸಿ ಕೇಂದ್ರಕ್ಕೆ ಅಧೀನಕ್ಕೆ ತಂದಿದೆ. ಅದೇ ನಿಟ್ಟಿನಲ್ಲಿ ಇವತ್ತೇನು ನಂದಿನಿ ಉತ್ಪನ್ನದ KMF ಸಂಸ್ಥೆಯನ್ನು ಮುಚ್ಚ ಒಂದು ವಿಲೀನಗೊಳಿಸಿ ಅದನ್ನು ಅಮೂಲ್ ಸಂಸ್ಥೆಗೆ ಸಂಸ್ಥೆ ಹೆಸರಲ್ಲೇ ನಡೆಸೋ ಇರ್ತಾ ಹುನ್ನಾರ ನಡೀತಾ ಇದೆ. ಈ ಹುನ್ನಾರಕ್ಕೆ ನಾವು ರಾಜ್ಯದಾದ್ಯಂತ ಇವತ್ತು ಹೋರಾಟ ಮಾಡಿ ವಿರೋಧ ವ್ಯಕ್ತಪಡಿಸಿದ್ವಿ. ಇದನ್ನು ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು ಹೊತ್ಕೊಂಡು ದಯವಿಟ್ಟು ಆಯಾ ರಾಜ್ಯದಲ್ಲಿ ಆಯಾ ಏನು ಉತ್ಪನ್ನಗಳು ಯಾವ್ಯಾವ ಹೆಸರಿನಲ್ಲಿ ನಡೀತಾ ಇದೆ ಅದಕ್ಕೆ ಒತ್ಕೊಡ್ಬೇಕು ಮತ್ತು ಅದನ್ನು ಸ್ಥಳೀಯವಾಗಿ ಆಯಾ ರಾಜ್ಯಗಳಲ್ಲಿ ಸ್ಥಳೀಯವಾದ ಸಂಸ್ಥೆಗಳಿಗೆ ನೆರವು ಕೊಡೋಂಥದ್ದು ಪ್ರೋತ್ಸಾಹ ಆಗಬೇಕು. ಅದು ಬಿಟ್ಬಿಟ್ಟು ಇವತ್ತು ಯಾವುದೋ ಒಂದು ವ್ಯಕ್ತಿಗಳ ಮಾತನ್ನು ನಂಬಿಕೊಂಡು ಅಮೂಲ್ ಸಂಸ್ಥೆಗೆ ವಿಲೀನಗೊಳಿಸಿರ್ತಕ್ಕಂಥ KMF ಸಂಸ್ಥೆಯನ್ನು ನಮ್ಮ ರೈತರ ನೆರವಿನಿಂದ ಕಟ್ಟಿರ್ತಕ್ಕಂಥದ್ದು ಶ್ರಮದಿಂದ ಕಟ್ಟಿರ್ತಕ್ಕಂಥದ್ದು ಅಂಥ ಒಂದು KMF ಸಂಸ್ಥೆಯನ್ನು ನಾವು ವಿಲೀನಗೊಳಿಸ್ಲಿಕ್ಕೆ ಬಿಡೋದಿಲ್ಲ. ಈ ಹೋರಾಟ ಉಗ್ರ ಸ್ವರೂಪ ಪಡೀತದೆ. ದಯವಿಟ್ಟು ಮಾನ್ಯ ಪ್ರಧಾನಮಂತ್ರಿಗಳು ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಸಚಿವರು MLA MPಗಳೆಲ್ಲರೂ ಸಹಿತ ಕೈ ಜೋಡಿಸಿ ನಮ್ಮ ಈ ಒಂದು ನಂದಿನಿ ಪರವಾದಂಥ ಹೋರಾಟಕ್ಕೆ ಕೈ ಜೋಡಿಸಿ ನಂದಿನಿ KMF ಸಂಸ್ಥೆಯನ್ನು ಉಳಿಸ್ಕೊಡ್ಬೇಕು. ಆ ರೀತಿ ಏನಾದರೂ ಕೈ ಜೋಡಿಸ್ತೇವೆ ಹೋದರೆ ಮುಂದಿನ ದಿನಗಳಲ್ಲಿ ಯಾರಿಗೂ ವಿರೋಧ ಮಾಡ್ತಿದ್ದಾರೆ ಅವರಿಗೆ ತಕ್ಕಪಾಠ ಕರ್ನಾಟಕದ ಮತ್ತೆ ಕನ್ನಡಿಗರು ಕಲಿಸ್ತಾರೆ ಅಲ್ಲಿವರೆಗೂ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ಇಂಥ ಒಂದು ದುರಾಲೋಚನೆ ಬೇಡ. ನಮ್ಮ KMF ಸಂಸ್ಥೆ ನಾವು ರೈತರು ಕಟ್ಟಿರ್ತಕ್ಕಂಥ ಸಂಸ್ಥೆನ ಉಳಿಸಿ ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಗೊತ್ತಿದೆ ಅದು ಕಷ್ಟ. ಇನ್ನು ಪ್ರತಿಭಟನೆ ವೇಳೆ ರಸ್ತೆಗೆ ಅಮೂಲ್ ಉತ್ಪನ್ನಗಳಾದ ಐಸ್ ಕ್ರೀಂ, ಚಾಕ್ಲೇಟ್, ಹಾಲು, ಮಜ್ಜಿಗೆ ಸುರಿದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ನಂದಿನಿ ಹಾಲಿನ ಉತ್ಪನ್ನವಾದ ಮಜ್ಜಿಗೆಯನ್ನು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ನೀಡಿ ನಂದಿನಿ ಉಳಿಸಲು ಬದ್ಧರಾಗುವಂತೆ ಕರೆ ನೀಡಿದರು. ಗೋವಾದಿಂದ ಕರ್ನಾಟಕಕ್ಕೆ ಸಾಗಿಸಲಾಗುತ್ತಿದ್ದ ಅಕ್ರಮ ಮದ್ಯವನ್ನು ಶಿರಾದಲ್ಲಿ ಅಬಕಾರಿ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. ಗೋವಾದಿಂದ ಶಿರಾ ತಾಲೂಕಿನ ಕಳ್ಳಂಬೆಳ ವ್ಯಾಪ್ತಿಯ ಯದಲಬಾಗಿನಿಂದ ಶಿಡ್ಲೇಕೋಣ ರಸ್ತೆ ಅಕ್ರಮವಾಗಿ ಮದ್ಯ ಸಂಗ್ರಹಿಸಿ ಇರುವ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ 1,04,320 ಮೊತ್ತದ ಮದ್ಯ ಅಬಕಾರಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಗೋವಾ ರಾಜ್ಯದಲ್ಲಿ ಉತ್ಪಾದನೆಯಾಗಿರುವ ಮದ್ಯ ಎಂದು ತಿಳಿದು ಬರುತ್ತದೆ. ಶಿರಾ ತಾಲೂಕನ್ನ ತ್ರಿವೇಣಿ ಸಂಗಮ ಮಾಡುವುದು ನನ್ನ ಗುರಿ ಅಂತ ಮಾಜಿ ಸಚಿವ ಟಿಬಿ ಜಯಚಂದ್ರ ತಾಲೂಕಿನಲ್ಲಿ ಆಯೋಜಿಸಿದ್ದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ತಿಳಿಸಿದರು.
ಬೂತ್ ಮಟ್ಟದ ಕಾರ್ಯಕರ್ತರು ಮುಖಂಡರ ಸಭೆ ಹಾಗೂ ಬೃಹತ್ ಪಕ್ಷ ಸೇರ್ಪಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಕಳ್ಳಂಬೆಳ್ಳ ಹೋಬಳಿಯು ಮೂರು ನದಿ ಮೂಲದ ನೀರಿನ ತ್ರಿವೇಣಿ ಸಂಗಮವಾಗಲಿದೆ ಕಳೆದ 40 ವರ್ಷಗಳ ನನ್ನ ರಾಜಕೀಯ ಜೀವನದಲ್ಲಿ ಸೋಲು ಗೆಲುವುಗಳೆರಡೂ ಕಂಡಿದ್ದೇನೆ ಜಯ ಮತ್ತು ಅಪಜಯಗಳ ನಡುವೆ ಶಿರಾ ಕ್ಷೇತ್ರದ ವ್ಯಾಪಕ ಅಭಿವೃದ್ಧಿಗೆ ಪಣತೊಟ್ಟು ಆ ಕೆಲಸವನ್ನ ಮಾಡಿದ್ದು ಶಾಶ್ವತ ನೀರಾವರಿ ಹೋರಾಟದ ನನ್ನ ಕನಸು ಕಳ್ಳಂಬೆಳ್ಳ ಹೋಬಳಿಯು ಹೇಮಾವತಿ ಭದ್ರಾ ಹಾಗೂ ಎತ್ತಿನಹೊಳೆ ನೀರಿನ ತ್ರಿವೇಣಿ ಸಂಗಮವಾಗಲಿದೆ ಎಂದರು मुख्य न्यायाधीश इनोबर न्यायाधीश हेमवती कुड़ियों आगे ये रीत तानून अड्डी यार विरोध मूल कार्यक्रम जारी आगे आदेश मेले कड़े इपत् वर्ष हेमवती बरत है बरते साध्य निवत आड़ पक्ष बीजेपी पक्ष कोर्ट मेटी कोर्ट मेटी अद्वान मुख्यमंत्री मेरे वर्तुद्ध मद्लूर के लिए आटवान ननगू कूड़ा दारी गु ना वकील कलस नन गु अदर मद्लूर के यहां हणव बीजेपी मुख्यमंत्री जो ओदे नानूरी वे तालूक मद्वेद इवत यद्यूरप नानिबर वे तालूक मद्वेद नावर वैयक्तिकवा स्नितर ಇನ್ನು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಆರ್ ಮಂಜುನಾಥ್ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಟರಾಜ್ ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ಮಹಿಳಾ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶ್ರೀಮಂತ್ ಅಮೋಕ್ ಟಿವಿ ಶಿರಾ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ 37 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ 137 ಜನ ವಸತಿ ಪ್ರದೇಶಗಳಲ್ಲಿ ಬೇಸಿಗೆ ಕಾಲದಲ್ಲಿ ಕುಡಿಯುವ ಸಮಸ್ಯೆಯಾಗದಂತೆ ಜಾಗೃತಿ ವಹಿಸಬೇಕು ನಿರ್ಲಕ್ಷ್ಯ ವಹಿಸಿದರೆ ಸೂಕ್ತ ಕ್ರಮ ಜರುಗಿಸಬೇಕಾಗುತ್ತೆ ಅಂತ ತಾಲೂಕು ಪಂಚಾಯತ್ ಇಒ ಪ್ರವೀಣ್ ಕುಮಾರ್ ಸಾಲಿ ಎಚ್ಚರಿಕೆ ನೀಡಿದ್ದಾರೆ ಸ್ಥಳೀಯ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಕರೆದ ಪಂಚಾಯಿತಿ ಸಿಬ್ಬಂದಿಗಳ ಸಭೆಯಲ್ಲಿ ಮಾತನಾಡಿದರು 37 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 124 ಬೋರ್ವೆಲ್ ಗಳಿವೆ ಅವುಗಳಲ್ಲಿ 109 ಬೋರ್ವೆಲ್ ಗಳು ಚಾಲ್ತಿಯಲ್ಲಿವೆ ಉಳಿದ 15 ಬೋರ್ವೆಲ್ ಗಳು ಬಂದಾಗಿವೆ 5 ಗ್ರಾಮಗಳಿಗೆ ಬೋರ್ವೆಲ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ ಒಂದು ವೇಳೆ ನೀರಿನ ಕಲುಷಿತ ಮಿಶ್ರವಾದರೆ ಆ ದಿನ ನೀರು ಪೂರೈಕೆ ಮಾಡಬಾರದು ನಂತರ ಎಲ್ಲವನ್ನ ಸರಿಪಡಿಸಿದ ನಂತರ ನೀರು ಪೂರೈಕೆ ಮಾಡಬೇಕು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ತಿಳಿಸಿದರು ಬೋರ್ವೆಲ್ ಗಳದ ಏನಾಗ್ತದೆ ಈ ಬೇಸಿಗೆಯಲ್ಲಿ ನೀರಿನ ಈಲ್ಡ್ ಕಡಿಮೆ ಆಗ್ತದೆ ಈಲ್ಡ್ ಕಡಿಮೆ ಆದ್ಮೇಲೆ ಏನಾಗುತ್ತೆ ಅಗೇ ಮತ್ತೆ ನೀವು ಹೊಸ ಬೋರ್ ಹಾಕಬೇಕು ಮತ್ತೆ ಅದಕ್ಕೆ ಎಲೆಕ್ಷನ್ ಅಲ್ಲಿ ನೀವು ಮತ್ತೆ ಪರ್ಮಿಷನ್ ತಗೊಂಡು ಮಾಡೋದು ಬಹಳ ಕಷ್ಟ ಆಗ್ತದೆ ಹಾಗಾಗಿ ಇಲ್ಲಿ ಎಂಯುಎಸ್ ನೀರು ಬರ್ತದೆ ಮಲ್ಟಿ ವಿಲೇಜ್ ಸ್ಕೀಮ್ ಇಂದ ಏನು ನೀರು ಬರ್ತಾ ಇದೆ ಅದನ್ನ ನೀವು ಬಳಸಿಕೊಂಡು ಅದನ್ನೇ ಜನರಿಗೆ ಉಪಯೋಗ ಮಾಡುವಂತೆ ಮನವರಿಕೆಯನ್ನ ನೀವು ಮಾಡಬೇಕು ಇನ್ನು ಓಎಚ್ಟಿಗಳಿವೆ ಓಎಚ್ಟಿಗಳನ್ನು ಕಡ್ಡಾಯವಾಗಿ ಹರಿಯೋಣ ಕಂಪಲ್ಸರಿ ನೀವು ಪ್ರತಿ 15 ದಿನಕ್ಕೊಮ್ಮೆ ನೀವು ಅದನ್ನು ಕ್ಲೀನ್ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಎಲ್ಲೆಲ್ಲಿ ಮಿನಿ ವಾಟರ್ ಸಪ್ಲೈ ಇದೆ ಇನ್ನೂ ಕೂಡ ನಮ್ಮಲ್ಲಿ ಮಿನಿ ವಾಟರ್ ಅಲ್ಲಲ್ಲಿ ಇದ್ದಾವೆ ನಾನು ನೋಡಿದ್ದೀನಿ ಇವನ್ ನಮ್ಮದನ್ನ ಜೆಜೆಎಂ ಅಲ್ಲಿ ನಾವು ಪ್ರತಿ ಮನೆ ಮನೆಗೆ ನಲ್ಲಿ ಕಲೆಕ್ಷನ್ ಕೊಡ್ತಾ ಇದ್ದರೂ ಕೂಡ ಕೆಲವೊಂದು ವರ್ಕ್ಗಳು ಇನ್ನೂ ಅರ್ಧ ಇರೋದ್ರಿಂದ ಹಾಗಾಗಿ ಅಲ್ಲಲ್ಲಿ ಓಎಚ್ಟಿ ಇದನ್ನಿದೆ ಮಿನಿ ವಾಟರ್ ಸಪ್ಲೈಗಳಿದೆ ಅದು ಅವನ್ನು ಕೂಡ ನೀವು ಅಟ್ಲೀಸ್ಟ್ ನೀವು ಓಎಚ್ಟಿ 15 ದಿನಕ್ಕೊಮ್ಮೆ ನೀವು ಸ್ವಚ್ಛ ಮಾಡಿದರೆ ಈ ಮಿನಿ ವಾಟರ್ ಸಪ್ಲೈ ಅಂತ ಆಗ ಮಿನಿಮಮ್ ವಾರಕ್ಕೊಮ್ಮೆ ಆದರೂ ಅವನ್ನು ನೀವು ಕ್ಲೀನ್ ಮಾಡಬೇಕು ನಾನು ಇದನ್ನು ಹೇಳ್ತಾ ಇದ್ದೀನಿ ವಾರಕ್ಕೊಮ್ಮೆ ಈ ಮಿನಿ ವಾಟರ್ ಸಪ್ಲೈ ಮತ್ತು 15 ದಿನಕ್ಕೆ ಇದು ಪ್ರತಿಯೊಂದು ನಮ್ಮ ಇದರಲ್ಲಿ ಬರಬೇಕು ನಮ್ಮ ಪ್ರೊಸೀಡಿಂಗ್ಸಲ್ಲಿ 15 ದಿನಕ್ಕೊಮ್ಮೆ ಕಡ್ಡಾಯವಾಗಿ ಓಎಚ್ಟಿಗಳನ್ನು ಸ್ವಚ್ಛಗೊಳಿಸಿ ಇವತ್ತೇ ನಾನು ಲಾಸ್ಟ್ ಟೈಮ್ನೇ ಹೇಳಿದ್ದೀನಿ ಒಂದು ರಿಜಿಸ್ಟರ್ ಮೇಂಟೇನ್ ಮಾಡಬೇಕು ಆ ರಿಜಿಸ್ಟರ್ ಅಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಓಎಚ್ಟಿಗಳಿವೆ ಎಷ್ಟು ಮಿನಿ ವಾಟರ್ ಸಪ್ಲೈ ಇದೆ 72 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ ಶ್ರೀನಿವಾಸ್ ವಿಶ್ವಕರ್ಮ ಮಾತನಾಡಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಿ ಜಾಗೃತಿ ವಹಿಸಬೇಕು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಎಎಸ್ ಕುಂಬಾರ್ ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳ ಪಿಡಿಒಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಂಜುನಾಥ್ ರಾಠೋಡ್ ಅಮೋಕ್ ಟಿವಿ ರಾಮದುರ್ಗ
ನೆಲಮಂಗಲ ಕ್ಷೇತ್ರದ ಮಾಜಿ ಶಾಸಕ ಎಂವಿ ನಾಗರಾಜ್ಗೆ ಟಿಕೆಟ್ ಕೈತಪ್ಪಿದ್ದು ತನ್ನ ಬೆಂಬಲಿಗರೊಂದಿಗೆ ಸಭೆ ನಡೆಸಿ ಜಿಲ್ಲಾ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದ ಮಾಜಿ ಸಚಿವ ದಿವಂಗತ ಡಾಕ್ಟರ್ ಶಂಕರ್ ನಾಯಕ್ ಪುತ್ರ ಸಪ್ತಗಿರಿ ಶಂಕರ್ ನಾಯಕ್ಗೆ ಬಿಜೆಪಿ ಟಿಕೆಟ್ ನೀಡಿದ್ದು ಮಾಜಿ ಶಾಸಕ ಎಂವಿ ನಾಗರಾಜ್ಗೆ ಟಿಕೆಟ್ ಮಿಸ್ ಆಗಿದೆ. ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ನಾಗರಾಜ್ ಕಚೇರಿಯಲ್ಲಿ ಬಿಜೆಪಿ ಮುಖಂಡರ ಸಭೆ ನಡೆಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಂತರಾಜ್ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮತದಾರರಿಗೆ ವಂದಿಸುತ್ತಾ ಕಾರಣಾಂತರಗಳಿಂದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿನೇ ಇರಲಿಲ್ಲ. ಡಾಕ್ಟರ್ ಟಿ ಯು ಮರಿಯಪ್ಪನವರು ಭಾರತೀಯ ಜನತಾ ಪಕ್ಷನ ಕಟ್ಟಿದ್ರು, ಅದಾದ ಮೇಲೆ ನನಗೆ ಟಿಕೆಟ್ ಕೊಟ್ಟರು. 2008-13 ರಲ್ಲಿ ಜನರ ಆಶೀರ್ವಾದದಿಂದ ನಾನು ಗೆದ್ದು ಸುಮಾರು 850ಕ್ಕಿಂತ ಹೆಚ್ಚು ಅನುದಾನ ತಂದು ಇಡೀ ನೆಲಮಂಗಲ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿರೋದು ನಮ್ಮ ಕಾರ್ಯಕರ್ತರಿಗೆ ಮತ ಬಾಂಧವರಿಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇವತ್ತು ಈ ಸಂಘಟನಾ ಕಾರ್ಯದರ್ಶಿ ಕಾಂತರಾಜು ಎಂಬುವನು ನಮ್ಮ ಜಿಲ್ಲೆಗೆ ಬಂದು ಇಡೀ ವಿಭಾಗವನ್ನು ಹಾಳು ಮಾಡಿ, ಮತ್ತು ಈ ಸುಬ್ಬಣ್ಣ ಮತ್ತು ಜನರಲ್ ಸೆಕ್ರೆಟರಿ ಮಂಜುನಾಥ್ ಇವರು ಅಮಿದ ಹಣದ ಆಮಿಷ ಹಣ ತಗೊಂಡು ಇವರು ಕಾಂತರಾಜ್ಗೆ ಹಣ ಕೊಟ್ಟು 1200 ಓಟಿಲ್ಲ ಲಂಬಾಣಿ ಜನಾಂಗದ ಸಪ್ತಗಿರಿ ಶಂಕರ್ ನಾಯ್ಕೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಯಾವ ಸಿದ್ಧಾಂತದ ಮೇಲೆ ಇವರು ಟಿಕೆಟ್ ಅನ್ನು ಕೊಟ್ಟರು? ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಇದೆ, ನಾವೆಲ್ಲ ಆ ಸಿದ್ಧಾಂತದಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳೆಲ್ಲ ನಡ್ಕೊಂಡ್ಬಂದಿರುವಂತದ್ದು. ಈ ಕಾಂತರಾಜ್ ಹಣ ತಗೊಂಡು ವಿಭಾಗದ ಸಂಘಟನಾ ಕಾರ್ಯದರ್ಶಿ ಆ ಸುಬ್ಬಣ್ಣ 3 ಓಟಿಲ್ಲ ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಲ್ಲ, ಸುಬ್ಬ ಅಂತ ಭೂಸಿ ಸುಬ್ಬ ಅಂತ ಅವನ ಹೆಸರು, ಅವನು ಮತ್ತೆ ಈ ಮಂಜುನಾಥ್ ಇವರೆಲ್ಲ ಕಾಂಗ್ರೆಸ್ ಇಂದ ಬಂದವರು, ಮತ್ತೆ ಕಾಂಗ್ರೆಸ್ ಇದ್ದಂತ ಶಂಕರ್ ನಾಯ್ಕ 1200 ಓಟು ಅವನಿರೋದು ಲಂಬಾಣಿ ಜನಾಂಗ. ನಮ್ದು ಭೋವಿ ಜನಾಂಗ 18,000 ಇದೆ, 42,800 ಓಟು ಕಳೆದ ಬಾರಿ ಕೊಟ್ಟಿದ್ರು ಜನ. ಕಾರಣಾಂತರಗಳ ಜಾತಿ ಪ್ರಭಾವದಿಂದ ನಾನು ಸೋತೆ. ಈ ಬಾರಿ ಕಾಂಗ್ರೆಸ್ ಹೊಸ ಕ್ಯಾಂಡಿಡೇಟ್ ನಮ್ಮ ನೇಟಿವ್ ಅಲ್ಲ. ನಮ್ಮ ಶ್ರೀನಿವಾಸ ಮೂರ್ತಿ 10 ವರ್ಷಗಳ ಕಾಲ ಏನು ಅಭಿವೃದ್ಧಿ ಪಡಿಸಿರಲಿಲ್ಲ. ಇಡೀ ನೆಲಮಂಗಲ ಕ್ಷೇತ್ರದ ಜನತೆ ನನ್ನನ್ನು ಆರಿಸ್ತೀವಿ ಅಂತ ತೀರ್ಮಾನ ಮಾಡಿದ್ರು. ಈ ಬಾರಿ ನಮ್ಮ ಕಾರ್ಯಕರ್ತರು ಉತ್ಸಾಹದಿಂದ ರಾತ್ರಿ ಕಷ್ಟಪಟ್ಟು ನಿಷ್ಠಾಂತ ಕಾರ್ಯಕರ್ತರು ಏನು ಆಮಿಷ ಯಾವುದು ಊಟ ತಿಂಡಿ ಇಲ್ಲದೆ ಕಷ್ಟಪಟ್ಟು ಅವರವರ ಹಣದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ನಿಮ್ಮನ್ನು ಗೆಲ್ಲಿಸ್ತೀವಿ ಸಹ ನಿಲ್ಲೇಬೇಕು ಅಂತ ತೀರ್ಮಾನ ಮಾಡಿ ನಾವು ಸಹ ಎಲ್ಲಾ ಕಡೆಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇಂದ ಹಿಡಿದು ಎಲ್ಲಾ ಕೆಲಸ ಕಾರ್ಯಗಳನ್ನ ಎಲ್ಲಾ ಹಣವನ್ನು ಖರ್ಚು ಮಾಡಿ ಪಕ್ಷವನ್ನು ಕಟ್ಟಿದ್ವಿ. ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಎಲ್ಸಿ ನಾಗರಾಜ್ ಅವರ ಹೆಸರು ಘೋಷಣೆಯಾಗಿದ್ದು ಟಿಕೆಟ್ ಮರು ಪರಿಶೀಲನೆಗೆ ವರಿಷ್ಠರಲ್ಲಿ ಮನವಿ ಮಾಡುವುದಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಧುಗಿರಿ ವಿಕಾಸ ಸಮಿತಿ ಅಧ್ಯಕ್ಷ ಹನುಮಂತೇಗೌಡ ತಿಳಿಸಿದರು. ಪಟ್ಟಣದ ಅವರ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದು ಮಧುಗಿರಿಯಲ್ಲಿ ಉತ್ತಮವಾಗಿ ಪಕ್ಷ ಸಂಘಟನೆ ಮಾಡಿದ್ದೆ. ಸಂಘಟನೆಯಲ್ಲಿ ತಾಲೂಕಿನ ಯುವಕರು, ಮಹಿಳೆಯರು, ಪಕ್ಷದ ಕಾರ್ಯಕರ್ತರು ಉತ್ತಮವಾಗಿ ಸ್ಪಂದಿಸಿದ್ದು ಪಕ್ಷ ಸದೃಢವಾಗಿದೆ. ಇಂತಹ ಸಂಘಟನೆ ಮಾಡಿದ್ದ ನನಗೆ ಟಿಕೆಟ್ ಸಿಗುವ ನಿರೀಕ್ಷೆ ಇತ್ತು. ಆದರೆ ವರಿಷ್ಠರು ಯಾವ ಮಾನದಂಡದಲ್ಲಿ ಬೇರೆಯವರಿಗೆ ಟಿಕೆಟ್ ಹಂಚಿಕೆ ಮಾಡಿದ್ದಾರೋ ತಿಳಿದಿಲ್ಲ. ಮತ್ತೆ ನನಗೆ ಟಿಕೆಟ್ ಬೇಕೆಂದು ವರಿಷ್ಠರಲ್ಲಿ ಮನವಿ ಮಾಡುತ್ತೇನೆ. ಒಂದು ವೇಳೆ ಟಿಕೆಟ್ ಸಿಕ್ಕರೆ ಖಂಡಿತ ಪಕ್ಷವನ್ನ ಗೆಲ್ಲಿಸುವುದಲ್ಲದೆ ವರಿಷ್ಠರ ನಂಬಿಕೆಯನ್ನ ಉಳಿಸಿಕೊಳ್ಳುವುದಾಗಿ ತಿಳಿಸಿದರು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ, ಒಬ್ಬ ಯುವಕನಿಗೆ ಮಧುಗಿರಿಯಲ್ಲಿ ಆದ್ಯತೆಯನ್ನ ಕೊಡಿ, ಖಂಡಿತವಾಗ್ಲೂ ಗೆದ್ಕೊಂಡು ಬರ್ತೀವಿ, ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಆರಿಸ್ತೀವಿ ಅಂತ ಹೇಳಿ ನಿಮ್ಮ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇನೆ. ವರಿಷ್ಠರು ಫೋನ್ ಕಾಲ್ಗಳಲ್ಲಿ ಮಾತಾಡಿದ್ದಾರೆ, ಅವ್ರನ್ನ ಭೇಟಿಯಾಗುವಂತದ್ದಿದೆ. ಭೇಟಿಯಾದ ನಂತರದಲ್ಲಿ ಮುಂದಿನ ಏನು ಪಾರ್ಟಿಯ ನಿರ್ಧಾರ ಏನಿರುತ್ತೆ, ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ, ಜೊತೆಗೆ ಹಗಲು ರಾತ್ರಿ ದುಡ್ದಂತ ಕಾರ್ಯಕರ್ತರಿಗೆ ನಿಮ್ಮ ಮೂಲಕ ಹೇಳೋದಿಷ್ಟೇನೆ, ನಾನು ಮಧುಗಿರಿ ಕಟ್ಟಬೇಕು ಅಂತ ಮಧುಗಿರಿಯ ಮಣ್ಣಿನ ಮಗನಾಗಿ ಬಂದಿದ್ದೀನಿ, ಮಧುಗಿರಿಯನ್ನ ಕಟ್ಟೋಣ ಎಲ್ಲರೂ, ಎಲ್ಲರೂ ಸೇರಿ ಈ ಮಧುಗಿರಿಯ ಅಭಿವೃದ್ಧಿಯನ್ನ ಮಾಡೋಣ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಇದೇ ರೀತಿ ಇರಲಿ. ಯಾವತ್ತು ಸಹಕಾರ ಆಗುತ್ತೋ ಅವತ್ತಿನವರೆಗೂ ನಾವು ಪ್ರಯತ್ನವನ್ನ ಬಿಡೋದು ಬೇಡ. ಎಲ್ಲರೂ ಹೆಚ್ಚಿನದಾಗಿ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಜನಮಾನಸದಲ್ಲಿ ನಾವು ಒಳ್ಳೆತನ, ಒಳ್ಳೆಯದು ಒಳ್ಳೆಯದು ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಆ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಬೇಕು ಅಂತ ಇದ್ದೀನಿ. ಮುಂದಿನ ದಿನಗಳಲ್ಲೂ
ಮಧುಗಿರಿ ತಾಲೂಕಿನಲ್ಲಿ ನನ್ನ ತಾಲೂಕಿನಲ್ಲೇನೆ ನಾನು ರಾಜಕಾರಣವನ್ನು ಮಾಡ್ತೇನೆ. ಈ ಮೂಲಕ ದುಡಿದಂತ ಕಾರ್ಯಕರ್ತರಿಗೆ, ನನಗೆ ಎಗಲು ಕೊಟ್ಟಂತ ಹಿತೈಷಿಗಳಿಗೆ, ನನಗೆ ಸಹಕಾರ ಮಾಡಿದಂಥ ವ್ಯಕ್ತಿಗಳಿಗೆ ಈ ಮೂಲಕ ತಿಳಿಸೋದಿಷ್ಟೇನೆ, ನಾನು ನಿಮ್ಮ ಜೊತೆ ಇರ್ತೀನಿ. ಅದೇನಾದರೂ ಆಗಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಮುಂದಿನ ದಿನಗಳಲ್ಲಿ ಇಲ್ಲೇ ಕೆಲಸ ಮಾಡೋಣ. ಇಲ್ಲೇ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಎಂತಹ ಸಮಯ ಬಂದರೂ ಪಕ್ಷಕ್ಕಾಗಿ ದುಡಿಯುತ್ತೇನೆ ಹೊರತು ಬೇರೆ ಮಾರ್ಗ ಅನುಸರಿಸಲ್ಲ ಅಂತ ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಸಿ ರಾಜಣ್ಣ, ವೇಣುಗೋಪಾಲ್ ಹಾಗೂ ನೂರಾರು ಅಭಿಮಾನಿಗಳು ಜೊತೆ ಇದ್ರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ಕೋಲಾರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನ ವರ್ತೂರು ಪ್ರಕಾಶ್ಗೆ ನೀಡಿದ್ದು ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಕೋಲಾರ ನಗರದ ಡೂಮ್ ಲೈಟ್ ವೃತ್ತದಲ್ಲಿ ಬೆಂಬಲಿಗರಿಂದ ಸಂಭ್ರಮಾಚರಣೆ ನಡೆದಿದ್ದು ವರ್ತೂರು ಪ್ರಕಾಶ್ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪೂಜೆ ನಂತರ ತೆಂಗಿನಕಾಯಿ ಒಡೆದು ಹರಕೆ ತೀರಿಸಿ ರಾಜ್ಯ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಈ ಬಾರಿ ಕೋಲಾರದಲ್ಲಿ ಬಿಜೆಪಿ ಗೆಲುವು ವಿಶ್ವಾಸ ಇದೆ ಅಂತ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ಸಂಭ್ರಮಾಚರಣೆ ವೇಳೆ ವರ್ತೂರು ಪ್ರಕಾಶ್ಗೆ ಸಂಸದ ಮುನಿಸ್ವಾಮಿ ಹಾಗೂ ಮುಖಂಡರು ಸಾಥ್ ನೀಡಿದರು. ಕೋಲಾರ ಜಿಲ್ಲೆಯ ಮಾಲೂರು ಬಿಜೆಪಿ ಟಿಕೆಟ್ ಹುಡಿ ವಿಜಯ್ ಕುಮಾರ್ಗೆ ಕೈ ತಪ್ಪಿದ್ದು ಭಿನ್ನಮತ ಸ್ಫೋಟಗೊಂಡಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ತೀರ್ಮಾನಿಸಿದ್ದೇನೆ ಎಂದಿದ್ದಾರೆ. ಹುಡಿ ವಿಜಯ್ ಕುಮಾರ್ಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ನೂರಾರು ಬಿಜೆಪಿ ಮುಖಂಡರಿಂದ ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಕೆಯಾಗಿದೆ. ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಮಾಲೂರಿನಲ್ಲಿ ಹುಡಿ ವಿಜಯ್ ಕುಮಾರ್ ಬೆಂಬಲಿಗರ ಸಭೆ ಕರೆದು ತೀರ್ಮಾನ ಕೇಳಿದ್ರು. ಸಭೆಯಲ್ಲಿ ಬೆಂಬಲಿಗರಿಂದ ಸಂಸದ ಎಸ್ ಮುನಿಸ್ವಾಮಿ, ಸಚಿವ ಮುನಿರತ್ನ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಲಾಯಿತು. ಅದ್ರ ಬಗ್ಗೆ ಒಂದು ನಿರ್ಣಯವನ್ನ ಆಮೇಲೆ ನಾನು ಪ್ರಕಟಿಸ್ತೇನೆ. ಹಾಗೆ ನಾನು ಇನ್ನು ನಿಮಗೆ ಇಷ್ಟೆಲ್ಲ ನಾವೆಲ್ಲ ರೋಷ ವೇಷಗಳಿಂದ ನಾವು ಮಾತಾಡ್ತಾ ಇದ್ದೀವಿ, ನಮ್ಗೆ ದ್ವೇಷ ಬೇಡ, ನಮ್ಗೆ ಪ್ರೀತಿಯಿಂದ ಗೆಲ್ಲೋಣ, ಪ್ರೀತಿಯಿಂದ ಕೆಲಸ ಮಾಡೋಣ. ಯಾರು ಎಲ್ಲೂ ನಾವು ದ್ವೇಷ ದೇಶವನ್ನ ಕಟ್ಕೊಳ್ಳೋದು ಬೇಡ. ಯಾವುದೇ ಒಂದು ಪಕ್ಷದವರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ಅವರು ನಮ್ಗೆ ಆಗಿರೋರಾಗಿರ್ಬೋದು, ಆಗದಿದ್ದವರಾಗಿರ್ಬೋದು, ಅವ್ರಿಗೆ ಕಾಣಿ ಬೇಡಿ, ಕಾಲಿಗೆ ಮುಗಿಯೋಣ, ಕೈಗೆ ಮುಗಿಯೋಣ, ಅವರ ಓಟನ್ನ ಪಡೆಯೋಣ ಅಂತ ನಾನು ಹೇಳ್ತೀನಿ. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊಸಕೋಟೆಯ ಎಂಇಜೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆ ಹಾಗೂ ಗುಡಿಬಂಡೆ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಆಸ್ಪತ್ರೆಯವರ ಸಹಕಾರದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಣ್ಣು, ಮೂಳೆ, ಸ್ತ್ರೀರೋಗ, ಚರ್ಮರೋಗ, ಕಿವಿ, ಮೂಗು, ಗಂಟಲು, ಮಾನಸಿಕ, ಮಕ್ಕಳು ಹಾಗೂ ಶಸ್ತ್ರಚಿಕಿತ್ಸಾ ತಜ್ಞರು ಈ ಶಿಬಿರದಲ್ಲಿ ಭಾಗವಹಿಸಿದ್ರು. ಬೆಳಗಿನಿಂದಲೇ ನಾಗರಿಕರು ತಮ್ಮ ಹೆಸರು ನೋಂದಾಯಿಸಿಕೊಂಡು ತಮ್ಮ ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿ ಚಿಕಿತ್ಸೆ ಪಡೆದರು. ಈ ಸಮಯದಲ್ಲಿ ಮಾತನಾಡಿದ ಬೀಚಗಾನಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ತೇಜಸ್,
ಈ ಶಿಬಿರದಲ್ಲಿ ವಿವಿಧ ವಿಭಾಗಗಳ ಸುಮಾರು 40 ನುರಿತ ವೈದ್ಯರು ಭಾಗಿಯಾಗಿರುವುದು ಸಂತೋಷದ ವಿಷಯ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಶಿಬಿರಗಳನ್ನು ಎಂವಿಜೆ ವೈದ್ಯಕೀಯ ಕಾಲೇಜಿನ ಸಹಯೋಗದೊಂದಿಗೆ ಮತ್ತಷ್ಟು ನಡೆಸಲಾಗುವುದು ಅಂತ ತಿಳಿಸಿದರು. ಏಪ್ರಿಲ್ನಲ್ಲಿ ಎಂವಿಜೆ ಮೆಡಿಕಲ್ ಕಾಲೇಜಿನ ನುರಿತ ತಜ್ಞರೆಲ್ಲ ಬಂದು ನಮ್ಮ ಬೀಚ್ ಕನ್ನಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ತುಂಬ ಜನ ಫಲಾನುಭವಿಗಳಿಗೆ ಎಲ್ಲ ರೀತಿ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ ಆಗಿದೆ ಮತ್ತು ಅವರಿಗೆ ಅಗತ್ಯವಾದ ಪರೀಕ್ಷೆಗಳು ಇನ್ಕ್ಲೂಡಿಂಗ್ ECG ಎಲ್ಲ ಮಾಡಿದ್ದಾರೆ ಇದರ ಜೊತೆಗೆ ಅವರದೇ ಆದ ಔಷಧಿಗಳನ್ನು ಕೆಲವೊಂದು ಡಿಸ್ಪೆನ್ಸ್ ಮಾಡಿದ್ದಾರೆ ಸೊ ಮುಂದೆ ಯಾವ ರೀತಿ ಅವರಿಗೆ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಯಾವ ರೀತಿ ಮಾರ್ಗದರ್ಶನ ಕೊಡ್ಬೋದು ಒಬ್ಬರು ಸ್ಪೆಷಲಿಸ್ಟ್ಗಳು ಅದನ್ನೆಲ್ಲ ಮಾಡಿರ್ತಾರೆ ಸೊ ನಾನು ಎಂವಿಜೆ ಮೆಡಿಕಲ್ ಕಾಲೇಜ್ ಅವರಿಗೆ ನನ್ನ ನಮ್ಮ ಆರೋಗ್ಯ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ ಇನ್ನು ಈ ಶಿಬಿರದಲ್ಲಿ ಸುಮಾರು 300ಕ್ಕೂ ಹೆಚ್ಚಿನ ಸಾರ್ವಜನಿಕರು ಚಿಕಿತ್ಸೆ ಪಡೆದರು ಈ ಶಿಬಿರದ ನೇತೃತ್ವವನ್ನು ಎಂವಿಜೆ ವೈದ್ಯಕೀಯ ಕಾಲೇಜಿನ ತಜ್ಞ ವೈದ್ಯರಾದ ಡಾಕ್ಟರ್ ಶಿವರಂಜನಿ ಡಾಕ್ಟರ್ ಕೋಮಲ ಡಾಕ್ಟರ್ ಸ್ವರದೀಪ್ ಡಾಕ್ಟರ್ ಮುಕೇಶ್ ಡಾಕ್ಟರ್ ಪವಿತ್ರ ರೆಡ್ಡಿ ಇತರರು ಭಾಗಿಯಾಗಿದ್ದರು ವಿರಾಜಶೇಖರ್ ಅಮೋಕ್ ಟಿವಿ ಗುಡಿಬಂಡೆ ಸತತ 8 ದಿನಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷದ ಚಿಹ್ನೆಗೆ ಈ ಬಾರಿ ಮತವನ್ನು ಹಾಕುವಂತೆ ಮತಯಾಚನೆ ಮಾಡಿದ್ದಾರೆ ಕಾರ್ಯಕರ್ತರು ಅಭಿಮಾನಿಗಳು ಅತಿ ಉತ್ಸಾಹದಿಂದ ನನ್ನ ಜೊತೆ ಹೆಜ್ಜೆ ಹಾಕುತ್ತಾ ನನ್ನ ಗೆಲುವಿಗೆ ದುಡಿಯುತ್ತಾ ಇದ್ದು ಈ ಬಾರಿಯೂ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ 5ನೇ ಬಾರಿ ವಿಧಾನಸೌಧವನ್ನು ಪ್ರವೇಶ ಮಾಡುವುದು ನಿಶ್ಚಿತ ಅಂತ ಮಾಜಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು ನಿನ್ನೆಯಷ್ಟೇ ಬಿಜೆಪಿ ಪಕ್ಷವು ಅಭ್ಯರ್ಥಿಗಳ ಘೋಷಣೆ ಮಾಡಿದ್ದು ಗುಬಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಘೋಷಣೆಯಾಗದೇ ಇದ್ದರೂ ಪಕ್ಷದಲ್ಲಿ ಬಲಿಷ್ಠ ಕಾರ್ಯಕರ್ತರನ್ನು ಹೊಂದಿದ್ದು ಬಿಜೆಪಿ ಪ್ರಚಾರದಲ್ಲಿ ನಿರಂತರವಾಗಿ ಕಾರ್ಯಕರ್ತರಿಂದ ಚಟುವಟಿಕೆ ನಡೆಸುತ್ತಾ ಬಂದಿರುವ ಹಿನ್ನೆಲೆ ಚುನಾವಣೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂದರು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅದು ಅವರ ಪಕ್ಷದ ಆಂತರಿಕ ವಿಚಾರ ಅದನ್ನು ನಡ್ಡಾ ಅವ್ರು ಕೇಳಿದ್ರೆ ಹೇಳ್ತಾರೆ ಇಲ್ಲ ನಳಿನಿಗೆ ಕುಮಾರ್ ಕಟೀಲ್ ಕೇಳಿದ್ರೆ ಹೇಳ್ತಾರೆ ಅಷ್ಟೇ ನನಗೆ ಅದಕ್ಕೂ ಸಂಬಂಧ ಇಲ್ಲ ಲೇಟ್ ಆಗ್ತಿರೋದ್ರಿಂದ ನಿಮ್ಗೆ ಬಹುತೇಕ 9 ಗ್ರಾಮ ಪಂಚಾಯತ್ ಮುಗಿದೇ ಹೋಯ್ತು ಪ್ರಚಾರ ನಿಮ್ಗೆ ಒಳ್ಳೆ ಸಮಯ ಸಿಗ್ತಿದೆ ಅವ್ರಿಗೆ ಸಿಗಲ್ಲ ಸೊ ಫೈಟ್ ಏನಾಗುತ್ತೆ ಅಂತ ಏನಿಲ್ಲ ಪ್ರಚಾರ ಅವ್ರಿಗೆ ಬಲಿಷ್ಠವಾಗಿರ್ತಕ್ಕಂಥ ಕಾರ್ಯಕರ್ತರು ಪಕ್ಷದಲ್ಲಿದ್ದಾರೆ ಪ್ರಚಾರಕ್ಕೇನು ಕೊರತೆ ಮಾಡ್ಕೊಳಕ್ಕೆ ಆಗಲ್ಲ ಮಾಡ್ತಾರೆ ಈಗ ನಮ್ಮಂತಲೂ ಕಾರ್ಯಕರ್ತರು ದೊಡ್ಡ ಪಡೆಯೇ ಇದೆ ನಾನು ಒಂದೇನು ಇಂಟೆನ್ಷನ್ ಅಂದರೆ ನಾವು ಮನೆ ಮನೆ ತಲುಪಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾಯಿದ್ವಿ ಅಡ್ವಾನ್ಸ್ ಆಗಿ ಮಾಡ್ತಾಯಿದ್ವಿ ಆಗುತ್ತೆ ಏನೂ ಆಗಲ್ಲ ತೊಂದರೆ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಮುಸ್ಲಿಂ ಮುಖಂಡ ಫಿರ್ದೋಸ್ ಅಲಿ ಮಾತನಾಡಿ ನಾನು ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ದೆ ನಂತರ ಜೆಡಿಎಸ್ ಪಕ್ಷವನ್ನು ಸೇರಿದ್ದು ಅಲ್ಲಿ ಸರಿಯಾದ ರೀತಿ ಮಾನ್ಯತೆ ನೀಡದೆ ಹೋದ ಕಾರಣ ಬೇಸರದಿಂದ ಮತ್ತೆ ನನ್ನ ಮಾತೃಪಕ್ಷಕ್ಕೆ ಮರಳಿದ್ದೇನೆ 4 ಬಾರಿ ಶಾಸಕರಾಗಿರುವ ಶ್ರೀನಿವಾಸ್ ಅವರ ಆಡಳಿತ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸುತ್ತಿದ್ದೇನೆ ಅಂತ ತಿಳಿಸಿದರು ಕೆಲಸಲ್ಲಿದ್ದೋ ಕೆಲಸ ಮಾಡ್ತಿದ್ದೋ ಬಟ್ ಅಲ್ಲಿ ಕೆಲಸ ಏನೋ ನಮಗೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂತ ನಾವು ಆಚೆ ಬಂದಿದ್ದೀವಿ ಮತ್ತು ವಾಸಣ್ಣರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಇಲ್ಲ ಬಾ ಕೆಲಸ ನಮ್ಮ ಜೊತೆ ಮಾಡೋಣ ನೀವು ಹಳೆಯ ಕಾಂಗ್ರೆಸ್ಸಲ್ಲಿದ್ದೆ ನಾನು ಮೈನಾರಿಟಿ ತಾಲೂಕು ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೆ ನೀನು ಕೆಲಸ ಮಾಡಿದ್ದೀಯ ಅದಕ್ಕೋಸ್ಕರ ನೀನು ಮತ್ತೆ ನಮ್ಮ ಕಾಂಗ್ರೆಸ್ಸಿಗೆ ಬರಬೇಕು ನಮ್ಮ ಜೊತೆ ಬರಬೇಕು ಅಂತ ಹೇಳ್ಬಿಟ್ಟು ವಾಸಣ್ಣವರು ಅವ್ರ ಮಗ ದುಷ್ಯಂತ್ ಭಾರತಕ್ಕರು ಕಾರಣ ಏನು ಅಂದರೆ ನಮಗೂ ವೈಯಕ್ತಿಕವಾಗಿ ಇಲ್ಲಿ ಕಾಂಗ್ರೆಸ್ಸಿಂದ ಸ್ವಲ್ಪ ಬೇಜಾರಾಗಿತ್ತು ಅದಕ್ಕೋಸ್ಕರ JDS ಹೋಗಿದ್ದೆ ಮತ್ತು ನಮಗೆ ಒಳ್ಳೆ ಬೆಂಬಲ ಸಿಕ್ತು ಕಾಂಗ್ರೆಸ್ಸಲ್ಲಿ ನಮ್ಮ ನಾಗಸತಿ MLA ಆಗಿರೋ SR ಶ್ರೀನಿವಾಸ್ ವಾಸಣ್ಣರು ಈಗ ಮತ್ತೆ ನಮಗೆ ಒಳ್ಳೆ ಬೆಂಬಲ ತುಂಬ್ತವ್ರೆ ಕಾಂಗ್ರೆಸ್ ಒಳ್ಳೆ ಟೀಮ್ ರೆಡಿ ಆಗ್ತಿದೆ ಶಕ್ತಿ ಆಗಿದೆ ನಾವು ಮತ್ತೆ ಗೆಲ್ತೀವಿ ಕಾಂಗ್ರೆಸ್ ಅನ್ನೋದು ಒಂದು ಹುಮ್ಮಸ್ಸು ಮೇಲೆ ಕೆಲಸ ಮಾಡೋಣ ಅಂತ ಇನ್ನು ಇದೇ ಸಂದರ್ಭದಲ್ಲಿ KPCC ಸದಸ್ಯ ತಾತಯ್ಯ ಭರತ್ಗೌಡ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರಚಾರದಲ್ಲಿ ತೊಡಗಿದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಪ್ರಾದೇಶಿಕ ಪಕ್ಷವಾದ JDS ಪಕ್ಷದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯವೆಂದು ವಿಧಾನ ಪರಿಷತ್ ಸದಸ್ಯ TA ಶರಣವ್ ಗೌರಿಬಿದನೂರಿನಲ್ಲಿ ತಿಳಿಸಿದರು ನಗರದ ಹೊರವಲಯ ಸಾಯಿಕೃಷ್ಣ ಕನ್ವೆನ್ಷನ್ ಸಭಾಂಗಣದಲ್ಲಿ JDS ಪಕ್ಷ ಆಯೋಜನೆ ಮಾಡಿದ್ದ 2023 ವಿಧಾನಸಭೆ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ JDS ಪಕ್ಷದ ಪಂಚರತ್ನ ಯೋಜನೆ ಈಗಾಗಲೇ ಗಣನೀಯವಾದ ಯಶಸ್ಸು ಸಿಕ್ಕಿದೆ ಈ ಯೋಜನೆಯಲ್ಲಿ ಅನೇಕ ಜನಪ್ರಿಯ ಅಂಶಗಳು ಇದ್ದು ಮಹಿಳೆ ರೈತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಯೋಜನೆಗಳನ್ನ ಇದ್ದು ರೈತರಿಗೆ ಸಾಲ ಮನ್ನಾ ಮಹಿಳೆಯರಿಗೆ ಸಹಕಾರ ಬ್ಯಾಂಕ್ಗಳಲ್ಲಿ ಸಂಪೂರ್ಣ ಸಾಲ ಮನ್ನಾ ವಿದ್ಯಾರ್ಥಿಗಳಿಗೆ ಉಚಿತ
ಅಧ್ಯಕ್ಷರ ನೀಡಲು ಪಕ್ಷ ಎಲ್ಲಾ ರೀತಿಯ ಪ್ರಣಾಳಿಕೆ ಸಿದ್ಧಪಡಿಸಿದೆ. ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಅವರು ಅನೇಕ ರೀತಿಯ ಜನಪ್ರಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಮನೆ ಮಾತು ಆಗಿದ್ದಾರೆ. ಇದೀಗ ಮತ್ತೆ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಆಡಳಿತ ಮಾಡುವುದು ಖಚಿತ. ಹಾಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವುದು ಸತ್ಯ ಅಂತ ತಿಳಿಸಿದರು. ಹಿಂದೆ ಕೂಡ 2018 ಕೂಡ ಈ ಗೌರಿಬಿದನೂರು ತಾಲೂಕಿನ ಮಹಾಜನತೆ 60,000 ಓಟನ್ನು ಕೊಟ್ಟಿದ್ದಾರೆ. ಇದನ್ನು ಯಾರು ಕೂಡ ಮರೆಯಂಗಿಲ್ಲ. ಕೊನೆ ಕ್ಷಣದಲ್ಲಿ 2-3 ದಿವಸದಲ್ಲಿ ಇನ್ನೂ ಸ್ವಲ್ಪ ನಾವು ಕೆಲಸ ಮಾಡಿದ್ರೆ ಡೆಫಿನೆಟ್ ಆಗಿ ಇವಾಗ ಅವರು 2nd ಟರ್ಮ್ ಎಂಎಲ್ಎ ಆಗಿರೋರು. 75,000 ಲೋಕಿ ರಾಜಕಾರಣಿಗಳು ಬರ್ತಾನೇ ಇರ್ತಾರೆ ಇಲ್ಲಿ ಗವಿಬಿದ್ದವರಿಗೆ. ನಾನು ಆ ಸೇವಕ ಈ ಸೇವಕ ಅಂತ ಬರ್ತಾರೆ. ಯಾರು ತಲೆ ಕೆಡಿಸ್ಕೋಬೇಡಿ. ಅವರು ಅನ್ಯಾಯವಾಗಿ ಸಂಪಾದನೆ ಮಾಡಿರತಕ್ಕಂತ ದುಡ್ಡನ್ನ ಇಲ್ಲಿ ಜನರು ಕೊಟ್ಟು ಹೋಗ್ಲಿ, ತಲೆ ಕೆಡಿಸ್ಕೋಬೇಡಿ. ಓಟು ಅವ್ರಿಗಾಕಿ ಸಮಾಜ ಸೇವರಿಗೆ ಸರ್ ಓಟನ್ನ ನಮ್ಮ ನರಸಿಂಹಮೂರ್ತಿಗಾಕಿ ದುಡ್ಡನ್ನ ಅವ್ರ ಹತ್ರ ತಗೊಳ್ಳಿ ಅಂತೇಳಿ ನಾವೇ ಹೇಳ್ಬಿಡ್ತೀವಿ. ಯಾಕಂದ್ರೆ ಅವ್ರು ನ್ಯಾಯಬದ್ಧವಾಗಿ ಸಂಪಾದನೆ ಮಾಡಿರತಕ್ಕಂತ ದುಡ್ಡು ಅಲ್ಲ ಅದು, ನಮ್ಗೆ ಗೊತ್ತಿದೆ. ಅದರಿಂದ ಯಾರು ತಲೆ ಕೆಡಿಸ್ಕೋಬೇಡಿ. ಇವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ನನ್ನ ಹತ್ರ ಇದೆ. ಗವಿಬಿದನೂರು ತಾಲೂಕು ಕಾಂಗ್ರೆಸ್ ಇಬ್ಬರು ಒಬ್ಬರನ್ನ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ನಾನು ಕಳೆದ ಚುನಾವಣೆಯಲ್ಲಿ ಸೋತರೂ ಜನರ ಬಳಿ ಸದಾ ಇದ್ದು ಅವರ ಸೇವೆಯಲ್ಲಿ ಕಳೆದಿದ್ದೇನೆ, ಅವರ ಸಂಕಷ್ಟದಲ್ಲಿ ಭಾಗಿಯಾಗಿದ್ದೇನೆ. ಈ ಬಾರಿ ಎಲ್ಲಾ ಹಳ್ಳಿಗಳಲ್ಲಿ ಹೋಗಿ ನಮ್ಮ ಪಕ್ಷದ ಪಂಚರತ್ನ ಯೋಜನೆಗಳ ಬಗ್ಗೆ ಮನೆ ಮನೆ ಬಾಗಿಲಿಗೆ ತಲುಪಿಸಿದ್ದೇನೆ. ಇದಕ್ಕಾಗಿ ಬೆಳಗ್ಗೆ 9:00 ರಾತ್ರಿ 10 ಗಂಟೆಯವರೆಗೆ ಜನ ಬಳಿ ಇದ್ದೇನೆ. ಈ ಬಾರಿ ಇದೇ ಏಪ್ರಿಲ್ 15 ನಾನು ನಾಮಪತ್ರ ಸಲ್ಲಿಕೆ ಮಾಡುತ್ತಿದ್ದು, ಅಂದು ಎಲ್ಲಾ ಬೂತ್ ವತಿಯಿಂದ ಕನಿಷ್ಠ 100 ಮಂದಿ ಕಾರ್ಯಕರ್ತರು ಬಂದು ನನಗೆ ಬೆಂಬಲ ಸೂಚಿಸಿ ಎಂದು ಮನವಿ ಮಾಡಿದ್ರು. ನಮ್ಮ ಇಲ್ಲಿವರೆಗೂ ಏನ್ ನಾವು ಮಾಡಿದ್ವಿ ಗೌರವಿದ್ದವರಲ್ಲಿ ಅದರ ಒಂದು ಎಲ್ಲ ತಮಗೆ ಸಂಸ್ಕಾರ ತಿಳಿಸಬೇಕು ಅಂತ ಇವತ್ತು ತಮ್ಮನ್ನ ಕರೆದಿ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನನಗೆ ದೇವನಾಗಿ ದೇವರು ವಿದ್ರಾಶ್ವಂತ ನಾರಾಯಣ ಸ್ವಾಮಿ ಆಶೀರ್ವಾದ ನಮ್ಮ ಶರವಣ ಸಾಹೇಬರು ನಿನ್ನೆ ಅವರು ಒಂದು ಸಂಕಲ್ಪ ಪೂಜೆ ಬಂದಿದ್ರು. ಬಂದಾಗ ನಾನು ಹೋದೆ, ಹೋದಾಗ ಅವರು ಕೂಡ ನಮಗೂ ಪೂಜೆಯಲ್ಲಿ ಪಾಲ್ಗೊಳ್ಳಕ್ಕೆ ಈ ಒಂದು ಮೀಟಿಂಗ್ ಕರೆದಿದ್ದೀವಣ ಬರಬೇಕು ಅಂದಾಗ ಅವ್ರು ಏನು ಬಂದಿರತಕ್ಕಂಥ ರೋಷ ಹೆಚ್ಚಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಲ್ಲ. ನನ್ನ ಅಭಿವೃದ್ಧಿ ಅಂದರೆ ಏನಾಗಿದ್ದಾರೆ ಈ ತಾಲೂಕಲ್ಲಿ ಏನು ಮಾಡಿದ್ದೀನಿ ಅಂತ ತಮಗೆ ಗೊತ್ತು. ನಾನು ವಿದ್ಯಾಭ್ಯಾಸ ಮಾಡುವಾಗ 7ನೇ ಕ್ಲಾಸ್ಗೆ ಬೇರೆ ತಾಲೂಕಿಗೆ ಹೋಗಿದ್ದಾರೆ. ಬೇರೆ ತಾಲೂಕಿಗೆ ಅಂತಂದ್ರೆ ನಮ್ಮ ಊರಲ್ಲಿ ಅವಾಗ ವಿಪರೀತ ಕರಾಟೆ ಕೆಲವು ಹಿರಿಯರು ಬಂತು. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತಿನ ದಿನ ಸಂಪೂರ್ಣವಾಗಿ ನಿಮ್ಮ ಜೊತೆ ನಾನು 30 ವರ್ಷಗಳಿಂದ ಯಾವ ರೀತಿ ತೊಡಸ್ಕೊಂಡಿದ್ದೀನಿ, ಯಾವ ರೀತಿ ನಿಮ್ಮ ಪರವಾಗಿದ್ದೀನಿ ಅನ್ನೋದಕ್ಕಾಗಿ ಸ್ವಲ್ಪ ನನ್ನ ಒಂದು ಹಿಂದಿನ ಒಂದು ಇದು ಹೇಳಬೇಕಾಗುತ್ತೆ. 7ನೇ ಕ್ಲಾಸ್ಗೆ ಬೇರೆ ತಾಲೂಕಿಗೆ ಹೋಗಿ ಅದಾದಮೇಲೆ ಡಿಗ್ರಿ ಇಲ್ಲಿಗೆ ಬಂದು ಅದಾದಮೇಲೆ ಅಲ್ಲಿಂದ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೋಗಿ ಪಂಜಾಬು ಕಾಶ್ಮೀರ 6 ವರ್ಷ ಕೆಲಸ ಮಾಡಿ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದ್ದಕ್ಕಿದ್ದಕ್ಕೆ ರಾಜಕೀಯಕ್ಕೆ ಬಂದಿದ್ದು ಅಂದರೆ ನಮ್ಮ ರೌಡ್ರು ಅವತ್ತು ಜಿಲ್ಲಾ ಪಂಚಾಯತಿ ನನಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಬೇಕಿರಲಿಲ್ಲ. ತಾಲೂಕು ಪಂಚಾಯತಿಗೆ ಯಾವುದೋ ಚಾಲೆಂಜ್ಗೆ ನಮ್ಮೂರವರು ಯಾರು ಬಂದು ನಾನು ಹಂಗೆ ಹಿಂಗೆ ಅಂತ ತಾಲೂಕು ಪಂಚಾಯತಿಗೆ ಬಂದಾಗ ಬೇಡ ಜಿಲ್ಲಾ ಪಂಚಾಯತಿಗೆ ಹಾಕುವಂತ ಆಗ ರೌಡ್ನವರು ನನ್ನ ಬಂದು ಜಿಲ್ಲಾ ಪಂಚಾಯತಿ ಮಾಡಿದ್ರು. ಅಲ್ಲಿಂದ 4 ಬಾರಿ ನಮ್ಮ ತಾಲೂಕು ಜನ ನನ್ನ ಕೈ ಹಿಡಿದ್ರು. ಅದಾದ್ಮೇಲೆ ಯಾವುದೋ ಒಂದು ಸಮಸ್ಯೆಗಳಿಂದ ಒಂದು ಈ ಒಂದು ಪಕ್ಷ ನನ್ನ 1994 JDS ಅಲ್ಲಿ ಗೆದ್ದಿದ್ದು, 2005 ಕೂಡ JDS ಅಲ್ಲಿ ಗೆದ್ದಿದ್ದು. 2008 ಒಂದು ಈ ಒಂದು ತಾಲೂಕಿನ ಸಮಸ್ಯೆಯಿಂದ ನಾವು ಅವಾಗ ಪಕ್ಷ ಬಿಟ್ಟಾಗ ಇಲ್ಲಿ BJP ಅನ್ನೋದು ಬರೀ 100 ಓಟು. ಇಡೀ ರಾಜ್ಯದಲ್ಲಿ ಯಾರಾದರೂ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಈಗ ಅದು ಸ್ವಾಭಿಮಾನದಿಂದ ಕೊಟ್ಟಿರೋದು. MLAಗಳು ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಅದಾದ್ಮೇಲೆ ಮಿನಿಸ್ಟರ್ ಆಗ್ತಾರೆ. ಆದ್ರೆ ಇನ್ನು ಇದೇ ವೇಳೆಯಲ್ಲಿ JDS ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೋಷನ್ ಅಬ್ಬಾಸ್, JDS ತಾಲೂಕು ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ವೇಣುಗೋಪಾಲ್ ನಾಯಕ್, ಮಹಿಳಾ ಘಟಕದ ಡಾಕ್ಟರ್ ಗಂಗಾ ಲಕ್ಷ್ಮಮ್ಮ, ಇನ್ನೂ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬೈಲಹೊಂಗಲ BJP ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ BJP ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದು, BJP ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು BJP ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ರು.
ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿದ್ದು ಪಕ್ಷೇತರರಾಗಿ ಕಣಕ್ಕಿಳಿಯಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ತಮ್ಮ ಮುಂದಿನ ನಿರ್ಧಾರ ಎರಡು ದಿನದಲ್ಲಿ ಪ್ರಕಟಿಸಲಿದ್ದೇನೆ ಅಂತ ತಿಳಿಸಿದ್ದಾರೆ. ಟಿಕೆಟ್ ಯಾರು ಕೊಟ್ಟಿದ್ದಾರೆ ಅವರು ಲಾಸ್ಟ್ ಟೈಮ್ ನನಗೆ ಎಲೆಕ್ಷನ್ ಇದ್ದಾಗ ಟಿಕೆಟ್ ನಾನು ಸಿಕ್ಕಿದ್ದು ಹೋದ ಸಲ ನನಗೆ 2017 ಬಂಡಾಯ ಮಾಡಿ ಎಲ್ಲ ಬಿ ಜೆ ಪಿ ನಾಯಕರ ಪಿ ಜಿ ಮಾಡಿ ಅವ್ರು ಸುತ್ತಿದ್ರು ಮತ್ತು ಚಪ್ಪಲ್ ಮಾಲಿ ಹಾಕಿದ್ರು. ಇಂಥವ್ರಿಗೆ ಮತ್ತು ಅವ್ರು ಯಾವಾಗಿದ್ರು ಬಿ ಜೆ ಪಿ ತಾವು ನಿಂತಾಗಷ್ಟೇ ಬಿ ಜೆ ಪಿ ಯಾವಾಗ ಬೇರೆ ಯಾರು ನಿಂತರೂ ಬಿ ಜೆ ಪಿ ಎಂದೂ ಮಾಡಿದಂಥ ವ್ಯಕ್ತಿ ಅವರು. ಯಾವಾಗಲೂ ನಮ್ಮ ಜೆಡ್ ಪಿ ಎಲೆಕ್ಷನ್ದಾಗ ವಿರೋಧ ಮಾಡಿ ನಮ್ಮ ಕ್ಯಾಂಡಿಡೇಟ್ ಕೇಳಿರ್ತೀವಿ. ತಾಲೂಕು ಪಂಚಾಯತ್ದಾಗ ವಿರೋಧ ಮಾಡಿದ್ರೆ ಯಾರು ನಮ್ಗೆ ಮೆಜಾರಿಟಿ ಬರುವಂತ ನಾವು ಮಾಡ್ತೀವಿ. ಯು ಎನ್ ಡಿ ಬ್ಯಾಂಕ್ ಒಳಗೆ ವಿರೋಧ ಮಾಡೋರು ನಮ್ಮ ಮೆಜಾರಿಟಿ ಮಾಡ್ತೀವಿ. ಎ ಪಿ ಎಂ ಸಿ ಒಳಗೆ ವಿರೋಧ ಮಾಡೋರು ನಮ್ಮ ಮೆಜಾರಿಟಿ ಮಾಡ್ತೀವಿ. ಎ ಪಿ ನಮ್ಮ ಮುನ್ಸಿಪಾಲ್ಟಿ ಒಳಗೆ ಪ್ರತಿಯೊಬ್ಬರು ಎಲ್ಲ ಒಬ್ಬರು ಕ್ಯಾಂಡಿಡೇಟ್ ಇಳಿಸಿ ಅವ್ರನ್ನ ಕೇಳುವಂಥ ವ್ಯವಸ್ಥೆ ಮಾಡಿದ್ರು. ಆದರೂ ಮೆಜಾರಿಟಿ ಸ್ವಲ್ಪ ಕಡಿಮೆ ಆಗಿ ನಾವು ಅಲ್ಲೂ ಒಂದು ಪ್ರಾಬಲ್ಯ ಮಾಡ್ಕೊಂಡಿದ್ದೀವಿ. ಹೀಗೆಲ್ಲ ಇದ್ದಾಗ ನೂರ ನಾವು ಒಂದು ಒಳ್ಳೆ ಸಂಘಟನೆ ಮಾಡಿ ನಮ್ಮ ಪದಾಧಿಕಾರಿಗಳು ಒಂದು ಒಳ್ಳೆ ರೀತಿ ಇವತ್ತು ಈ ಸಲ ಭಾಳ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿದಂಥ ಸಂದರ್ಭದೊಳಗೆ ಈ ಪಕ್ಷ ವಿರೋಧ ಚಟುವಟಿಕೆ ಮಾಡಿದವ್ರಿಗೆ ಅವ್ರು ಟಿಕೆಟ್ ಕೊಟ್ಟಿದ್ರಿಂದ ಭಾಳ ಜನ ನಮ್ಮ ಕಾರ್ಯಕರ್ತರು ನಿರಾಶೆ ಆಗಿದ್ದಾರೆ. ಅದಕ್ಕೆ ಇವತ್ತೆಲ್ಲರೂ ಇವತ್ತು ನೋಡಿದ್ದೀವಿ ಯಾಕೆ ಟಿಕೆಟ್ ತಪ್ಪಿದೆ ನನಗೂ ಗೊತ್ತಿಲ್ಲ. ಯಾಕೆ ವರಿಷ್ಠರು ಎಲ್ಲರೂ ನಮಗೆ ಇದ್ರು ಟಿಕೆಟ್ ಹೇಗೆ ಕೊಡ್ತೀವಪ್ಪ ಅಂತ ಒಂದು ಭರವಸೆ ಕೊಟ್ಟಿದ್ದೀವಿ. ಎದಕ್ಕೆ ತಪ್ಪಿದ್ದು ಲಾಸ್ಟ್ ಮಿನಿಟ್ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡಿ ಇವತ್ತು ಮೀಟಿಂಗ್ ಮಾಡ್ತಾರೆ. ಅವ್ರು ಏನು ನಿಲ್ಲುವಂತ ಯಾಕಂದ್ರೆ ವ್ಯಕ್ತಿ ಬೆಳಿಬೇಕಾದ್ರೆ ಒಬ್ಬ ರಾಜಕೀಯೊಳಗೆ ಬೆಳಿಬೇಕಾದ್ರೆ ಎಲ್ಲ ಕಾರ್ಯಕರ್ತರು ಹಿಂದಿನ ಪಡೆ ದೊಡ್ಡ ಪಡೆ ಬೇಕಾಗ್ತದೆ. ದೊಡ್ಡ ಕಾರ್ಯಕರ್ತರ ಪಡೆ ಇಟ್ಟು ಅವ್ರು ಏನು ನಿರ್ಧಾರ ತಗೋತಾರಲ್ಲ ಎಲ್ಲರೂ ಕೂಡಿ ಏನು ಡಿಸಿಷನ್ ಮಾಡ್ತಾರೆ ಇವತ್ತು ಎಲೆಕ್ಷನ್ ಬೇಡಂದ್ರೆ ಡಿಸಿಷನ್ ಮಾಡ್ತೀವಿ. ಸವದಿ ಭೇಟಿ ನಂತರ ರಾಜುಕಾಗೆ ಮಾಧ್ಯಮ ಪ್ರತಿಕ್ರಿಯೆ ನೀಡಿದ್ದು ಸವದಿಗೆ ಟಿಕೆಟ್ ಸಿಗದೇ ಇರುವುದರಿಂದ ಸಾಂತ್ವನ ಹೇಳಿದ್ದೇನೆ ಎಂದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾವು ಇಬ್ಬರು ಒಗ್ಗಟ್ಟಾಗಿ ಹೋದರೆ ತಾಲೂಕಿನಲ್ಲಿ ಒಳ್ಳೆಯದಾಗುತ್ತದೆ. ಹಾಗಾಗಿ ಸವದಿ ಕಾಂಗ್ರೆಸ್ಗೆ ಬಂದರೆ ಒಳ್ಳೆಯ ಸ್ಥಾನಮಾನ ಕೊಡಲಾಗುವುದು. ನನಗೆ ಏನಾದರೂ ಸಚಿವ ಸ್ಥಾನ ಕೊಟ್ಟರೆ ನಾನು ಸವದಿಗೆ ತ್ಯಾಗ ಮಾಡುತ್ತೇನೆ. ನನ್ನನ್ನು ಸವದಿ ಮನೆಗೆ ತೆರಳಲು ಯಾವುದೇ ರಾಜ್ಯ ನಾಯಕರು ಹೇಳಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಅವರಿಗೆ ಹೇಳಿದ್ದೇನೆ ಎಂದು ಅಥಣಿಯ ಲಕ್ಷ್ಮಣ್ ಸವದಿ ನಿವಾಸದಲ್ಲಿ ರಾಜು ಕಾಗೆ ಹೇಳಿದರು. ಪಕ್ಷ ಅವರಿಗೆ ವಂಚನೆ ಮಾಡಿದೆ ಅಂದ ಮೇಲೆ ನಾವು ಇವತ್ತು ನಿಮಗೆ ಮರ್ಯಾದೆ ಕೊಡ್ತೇವೆ, ನಿಮ್ಗೆ ಗೌರವದಿಂದ ನೋಡ್ಕೋತೀವಿ ಬರ್ರಿ ಅನ್ನೋದು ನನ್ನ ವೈಯಕ್ತಿಕವಾಗಿ ನಾನು ಬಂದರೂ ಯಾವ ವರಿಷ್ಠರು ನನ್ನ ಜೊತೆಗೆ ಏನು ಹೇಳಿ ಕಳಿಸುವಂಥ ಕೆಲಸ ಮಾಡಿಲ್ಲ. ನನ್ನ ಅಭಿಪ್ರಾಯವನ್ನು ಅವ್ರಿಗೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ ಹೊರತು ವರಿಷ್ಠರು ನನಗೆ ಯಾರು ನೀವು ಕೇಳಿದ್ರಿ ಈಗ ಸಿದ್ದರಾಮಯ್ಯನವರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ನನ್ನ ಜೊತೆಗೆ ಏನು ಸಂಪರ್ಕ ಮಾಡಿಲ್ಲ. ಅಷ್ಟು ಇನ್ನೂ ನಾನು ಕಾಂಗ್ರೆಸ್ನಲ್ಲಿ ದೊಡ್ಡವನಾಗಿಲ್ಲ ಮತ್ತು ನನ್ನನ್ನು ಕೇಳಿ ಬೇರೆಗೆ ಅವರಿಗೆ ತೆಗೆದುಕೊಟ್ಟು ಅಷ್ಟು ನಾನು ದೊಡ್ಡವನೂ ಆಗಿಲ್ಲ. ನಾನೊಬ್ಬ ಸಣ್ಣ ಕಾರ್ಯಕರ್ತ. ನಾನೇನು ಎಂದೂ ಮಂತ್ರಿನೂ ಆಗಿಲ್ಲ, ಎಂದು ನಿಮಗೆ ಅಧ್ಯಕ್ಷ ಆಗಿಲ್ಲ. ನನ್ನ ಮತಕ್ಷೇತ್ರದ ಎಮ್ ಎಲ್ ಎ ಅಷ್ಟೇ ಜನ ನಾನು. ಅದನ್ನು ಬಿಟ್ಟು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇಲ್ಲದಲ್ಲೇ ನಾನು ಕುರ್ಚಿಲಿ ಕೇಳಿದ್ರೆ ನನಗೇನು ಹೇಳೋಕ್ಕಾಗೋದಿಲ್ಲ. ಸರ್, ಈಗ ನೀವು ಆಗಸ್ ಕರೆದ್ರಲ್ಲ ಸರ್, ಕರೆದ್ರೆ ಲಕ್ಷ್ಮಣ್ ಸವದಿ ಅವರ ಒಂದು ಯಾವ ರೀತಿ ಸರ್ ಪ್ರತಿಕ್ರಿಯೆ? ನನಗೆ ವಿಶ್ವಾಸ ಐತಿ ಅವ್ರು ಬಂದ್ರೆ ಅವ್ರನ್ನ ಭಾಳ ಗೌರವದಿಂದ ನಾವು ಸ್ವಾಗತ ಮಾಡ್ಕೋತೀವಿ. ಅವ್ರಿಗೆ ಕೊಡುವಂಥ ಮರ್ಯಾದೆ ಸ್ಥಾನಮಾನಗಳನ್ನು ನಾವು ಮುಂದಿನ ದಿನಮಾನಗಳನ್ನು ಕೊಟ್ಟು ನಾನು ಬಿಟ್ಟು ಕೊಡ್ತೇನೆ. ನನಗೇನಾದರೂ ಲಕ್ಷ್ಮಣ್ ಸವದಿ ಇವತ್ತು ನಮ್ಮ ಪಕ್ಷದಲ್ಲಿ ಬಂದರು ರಾಜೀವ್ ಕಾಗೆ ಲಕ್ಷ್ಮಣ್ ಸವದಿಗೆ ಮಂತ್ರಿ ಮಾಡೋ ನಿಮ್ಮ ಅಂದ್ರೆ ನಮ್ಮ ಮೊದಲವಾಗಿ ಲಕ್ಷ್ಮಣ್ ಸವದಿ ಕೊಡಲಿ ನನಗೆ ಯಾವುದು ಬೇಡೋಣ ಅಂತ ತ್ಯಾಗ ಮಾಡಲಿಕ್ಕೆ ನಾನು ಸಿದ್ಧ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.